ಒಂದು ನಾನು ಜನಗಳಿಗೆ ಅಥವಾ ವೀಕ್ಷಕರಿಗೆ ಹೇಳೋದು, ರೆಮಿಡಿಸಿವಿರ್ ಈಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಕೊರೋನಾ, ಇಟ್ ಈಸ್ ಎ ಟ್ರೀಟ್ಮೆಂಟ್ ಫಾರ್ ಎಬೋಲಾ. ಎಬೋಲಾ ವೈರಸ್ ಡಿಸೀಸ್ ಅಂತ ಇತ್ತು, ಅದಕ್ಕೆ ಫಸ್ಟ್ ಕಂಡುಹಿಡಿದದ್ದು ರೆಮಿಡಿಸಿವಿರ್. ಬಿಕಾಸ್ ಕೊರೋನಾ ಇಸ್ ಆಲ್ಸೋ ಎ ವೈರಸ್, ರೆಸ್ಪಿರೇಟರಿ ವೈರಸ್, ಬೇರೆ ಯಾವುದು ಟ್ರೀಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಈ ರೆಮಿಡಿಸಿವಿರ್ನ ಕೊಡ್ತಾರೆ. ಆ ರೆಮಿಡಿಸಿವಿರ್ ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲ ಅಂತಲ್ಲ. ಅಂದರೆ ಇದನ್ನು 6 ಡೋಸಸ್ಸಲ್ಲಿ ಕೊಡಬೇಕಾಗುತ್ತೆ, ಅಂದರೆ ಒಂದು ದಿವಸ ಒಂದು ಇಟ್ ಇಸ್ ನಾಟ್ ಎ ದಿಸ್ ಥಿಂಗ್ ಓರಲ್ ಟ್ಯಾಬ್ಲೆಟ್ ಅಲ್ಲ, ಅದು ಅದನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡಬೇಕಾಗುತ್ತೆ, ಅಂದರೆ ಇನ್ಫ್ಯೂಷನ್ ರೂಪದಲ್ಲಿ, ನಾರ್ಮಲ್ ಸಲ ಡ್ರಿಪ್ ಹಾಕ್ಕೊಂಡು ಆ ಇನ್ಫ್ಯೂಷನ್ ರೂಪದಲ್ಲಿ ರೆಮಿಡಿಸಿವಿರ್ ಕೊಡಬೇಕಾಗುತ್ತೆ.